ಶತಾಯಗತಾಯ ತವರು ಜಿಲ್ಲೆ ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯ ಶಪಥ ಮಾಡಿದಾಗಿದೆ. ಮೈಸೂರು ಚಾಮರಾಜನಗರ ಗೆಲುವು ಬಹಳ ಅನಿವಾರ್ಯವಾಗಿದೆ ಮುಖ್ಯಮಂತ್ರಿಗಳಿಗೆ. ಈ ಎರಡು ಕ್ಷೇತ್ರಗಳ ಗೆಲುವು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ತವರು ಜಿಲ್ಲೆ ಪಕ್ಕದ ಜಿಲ್ಲೆಯನ್ನು ಗೆಲ್ಲಿಸಿಕೊಳ್ಳೋದು ಅವರಿಗೆ ಪ್ರತಿಷ್ಠೆ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಮೈಸೂರಿನತ್ತ ಮುಖ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತಿಂದ 3 ದಿನಗಳ ಕಾಲ ಸಿಎಂ ಮೈಸೂರು ಪ್ರವಾಸ ಕೈಗೊಳ್ತಾ ಇದ್ದಾರೆ. ಮೈಸೂರು ಮತ್ತೆ ಚಾಮರಾಜನಗರ ಗೆಲ್ಲೋದಕ್ಕೆ ರಣತಂತ್ರ ಹೆಣೆಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಪ್ರತಿಷ್ಠೆಯಾಗಿ ಅದನ್ನ ಸ್ವೀಕಾರ ಮಾಡಿರೋದ್ರಿಂದ ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿ. ದೇವೇಗೌಡರು ಎಲ್ಲೋ ಒಂದ್ ಕಡೆ ನೇರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮುಖಭಂಗ ಮಾಡಬೇಕು, ಅಹಮ್ಮನ್ನ ಕುಗ್ಗಿಸಬೇಕು ಅಂತ. ಇದು ಮುಖ್ಯಮಂತ್ರಿಗಳನ್ನ ಮತ್ತಷ್ಟು ಕಾನ್ಶಿಯಸ್ ಆಗೋ ಹಾಗೆ ಮಾಡಿದ್ಯಾ, ಅವರ ಕ್ಷೇತ್ರಗಳ ಬಗ್ಗೆ ಗೆಲ್ಲಿಸ್ಕೊಳ್ಳೇಬೇಕು ಅಂತ? ರವಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಮೈತ್ರಿ ನಾಯಕರು ಹೆಣೆದಿರುವಂತಹ ತಂತ್ರ, ಅದರಲ್ಲೂ ದೇವೇಗೌಡರ ಹೇಳಿಕೆಗಳು ಮುಖ್ಯಮಂತ್ರಿಗಳಿಗೆ ತವರು ಕ್ಷೇತ್ರ ಇನ್ನಷ್ಟು ಸವಾಲಾಗೋ ಹಾಗೆ ಪರಿಣಮಿಸ್ತಾ ಇದೆಯಾ ಅಂತ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ನಿನ್ನೆ ಕೂಡ ಹಾಸನದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದಾಗ ದೇವೇಗೌಡರು ಅದನ್ನೇ ಹೇಳ್ತಾ ಇದ್ರು. ಇದಕ್ಕೆ ಮುಂಚೆ ಮೈಸೂರಿನಲ್ಲಿ ಮಾತಾಡೋ ಸಂದರ್ಭದಲ್ಲಿ ಗರ್ವಭಂಗ ಮಾಡಬೇಕು, ಮೈಸೂರು ಕೊಡಗು ಕ್ಷೇತ್ರ ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋದ್ರ ಮೂಲಕ ಮುಖ್ಯಮಂತ್ರಿಗಳ ಗರ್ವಭಂಗ ಮಾಡಬೇಕು ಅಂತ ಹೇಳಿದರು. ನಿನ್ನೆ ಹಾಸನದಲ್ಲಿ ಮಾತಾಡಬೇಕಾದ್ರೆ ಅಧಿಕಾರದ ಅಹಂ ಜಾಸ್ತಿ ಆಗಿದೆ ಸಿದ್ದರಾಮಯ್ಯನವ್ರಿಗೆ, ಜೆ ಡಿ ಎಸ್ ಎಲ್ಲಿದೆ ಅಂತ ಕೇಳ್ತಾರೆ, ಅವರ ಅಹಮ್ಮನ್ನು ಹೇಗೆ ಕುಗ್ಗಿಸಬೇಕು ಅನ್ನೋದು ಗೊತ್ತಿದೆ. ನೀವೆಲ್ಲ ಇಲ್ಲಿ ಸೇರಿರುವಂಥ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಈ ಅಹಂಗೆ ಉತ್ತರ ಕೊಡಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ಸೊ ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ಮೈಸೂರು ಕೊಡಗು ಕ್ಷೇತ್ರ ಅವರ ಸ್ವಕ್ಷೇತ್ರ, ಮತ್ತೊಂದು ನೆರೆಯ ಜಿಲ್ಲೆ ಚಾಮರಾಜನಗರ, ಎರಡನ್ನೂ ಕೂಡ ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಒತ್ತಡ ಸವಾಲು ಅವರಿಗಿದೆ. ಮುಖ್ಯಮಂತ್ರಿಯಾಗಿದ್ದುಕೊಂಡ ಸಂದರ್ಭದಲ್ಲಿ ಅವರದ್ದೇ ಕ್ಷೇತ್ರ ಪಕ್ಕದ ಜಿಲ್ಲೆ ಸೋತ್ರೆ ಕಷ್ಟ ಆಗುತ್ತೆ. ಹೀಗಾಗಿ ರವಿ ಪಾಂಡವಪುರ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೆಚ್ಚಾಗಿದೆಯಾ ಅಂತ ಮೈತ್ರಿ ನಾಯಕರು ಹೆಣಿತಾ ಇರೋ ತಂತ್ರಕ್ಕೆ? ವಿಜಯ್, ಖಂಡಿತವಾಗ್ಲು ಇವತ್ತಿನಿಂದ 3 ದಿನಗಳ ಕಾಲ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ತವರು ಜಿಲ್ಲೆಯಲ್ಲಿ ಪ್ರವಾಸವನ್ನ ಹಾಗೂ ಚುನಾವಣಾ ಸಭೆಗಳನ್ನ ಹಮ್ಮಿಕೊಂಡಿದ್ದಾರೆ. ಕಳೆದ ವಾರವಷ್ಟೇ ಮೈಸೂರಿಗೆ ಆಗಮಿಸಿದ್ದಂತಹ ಸಿದ್ದರಾಮಯ್ಯನವರು 4 ದಿನಗಳ ಕಾಲ ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ರು. ರೆಸಾರ್ಟ್ನಲ್ಲಿ ಬೀಡಿ ಬಿಟ್ಟಿದ್ದಂತಹ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ರಾಜಕೀಯ ಚರ್ಚೆಗಳನ್ನು ನಡೆಸಿದರು. ಆದರೆ ಶತಾಯ ಗತಾಯ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿರುವಂತಹ ಕಾಂಗ್ರೆಸ್ ನಾಯಕರಾದಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಸದ್ಯ ಇವತ್ತು ಮೈಸೂರಿಗೆ ಆಗಮಿಸಿದ್ದಾರೆ. ಬೆಳಿಗ್ಗೆ 10:45 ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುವಂತಹ ಸಿಎಂ ಸಿದ್ದರಾಮಯ್ಯನವರು ಬಿಳಿಗೆರೆಯಲ್ಲಿ ಚುನಾವಣಾ ರ್ಯಾಲಿಯನ್ನು ನಡೆಸಲಿದ್ದಾರೆ. ಇದಾದ ಬಳಿಕ ಟಿ ನರಸೀಪುರದಲ್ಲಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗುತ್ತಾರೆ. ನಂತರ ಮೈಸೂರಿಗೆ ಬಂದು ಇವತ್ತು ಮೈಸೂರಿನಲ್ಲಿ ಬಿಷಪ್ ಅವರನ್ನ ಭೇಟಿಯನ್ನು ಮಾಡಲಿದ್ದಾರೆ. ಇನ್ನು ಈ ಒಂದು 3 ದಿನಗಳ ಸುದೀರ್ಘ ಕಾರ್ಯಕ್ರಮದಲ್ಲಿ ಅವರು ಸುತ್ತೂರು ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು, ಕ್ರೈಸ್ತ ಧರ್ಮಗುರುಗಳು ಸೇರಿದಂತೆ ಹಲವರನ್ನ ಭೇಟಿಯಾಗಲಿದ್ದಾರೆ. ಜೊತೆ ಜೊತೆಗೆ ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ ಹಾಗೂ ಚಾಮುಂಡೇಶ್ವರಿ ಈ 4 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ಅವರು ಚುನಾವಣಾ ಸಭೆಗಳನ್ನು ಕೂಡ ನಡೆಸಲಿದ್ದಾರೆ. ಇದರ ಜೊತೆ ಜೊತೆಗೆ 3 ಏಪ್ರಿಲ್ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ ಮತ್ತು ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ನಾಮಪತ್ರಿಕಾ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ ಅವರು ಹಾಜರಿರ್ತಾರೆ. ಖುದ್ದು ಹಾಜರಿರುವ ಮೂಲಕ ಸಂದೇಶವನ್ನು ರವಾನಿಸಿ ಶತಾಯ ಗತಾಯ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಎರಡೂ ಲೋಕ ಕದನಗಳನ್ನು ಗೆಲ್ಲಲೇಬೇಕೆಂದು ಹೇಳಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸ್ತಿದ್ದಾರೆ. ಇದರ ಜೊತೆಗೆ ಅವರು 3 ದಿನಗಳ ಕಾಲ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದರೆ ಕಳೆದ 2 ಬಾರಿ ಸಂಸದರಂತಹ ಪ್ರತಾಪ ಸಿಂಹ ಅವರು ಬಿಜೆಪಿಯಿಂದ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋದು. ಯಾಕಂದರೆ 14 ಬಾರಿ ನಡೆದಿರುವಂತಹ ಮೈಸೂರು ಕೊಡಗು ಲೋಕ ಕದನದಲ್ಲಿ 12 ಬಾರಿ ಕಾಂಗ್ರೆಸ್ ಪಕ್ಷವೇ ವಿಜೇತ ಆಗಿದೆ. ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ಈ ಒಂದು ಮೈಸೂರು ಲೋಕ ಸಭೆಯ ಕ್ಷೇತ್ರವನ್ನು ಮತ್ತೊಮ್ಮೆ ತನ್ನ ತೆಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯವರ ಕನಸು. ಆ ಕನಸಿಗಾಗಿಯೇ ಇವತ್ತು ಮೈಸೂರಿಗೆ ಆಗಮಿಸಿ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಿ ರಣತಂತ್ರವನ್ನು ಕೂಡ ಹೂಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.